ಇನ್ನು ವಿಜಯ್ ಕುಮಾರ್ ನಿಧನಕ್ಕೆ ಹೆಚ್ ಎಂ ರೇವಣ್ಣ ಸಂತಾಪ ಸೂಚಿಸಿದ್ದಾರೆ. ಅವರೊಬ್ಬ ಸ್ನೇಹ ಜೀವಿ, ಅವರ ನಿಧನದ ಸುದ್ದಿ ಕೇಳಿ ದಿಗ್ಭ್ರಮೆಯಾಗಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಭಗವಂತ ಅವರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಿದ್ದಾರೆ. ವಿಜಯಕುಮಾರ್ ಅವರ ನಿಧನಕ್ಕೆ ಹೆಚ್ ಎಂ ರೇವಣ್ಣ ಸಂತಾಪವನ್ನು ಸೂಚಿಸಿದ್ದಾರೆ. ಅವರೊಬ್ಬ ಸ್ನೇಹ ಜೀವಿ, ಹಾಗೆ ಅವರ ನಿಧನದ ಸುದ್ದಿ ಕೇಳಿ ನಿಜಕ್ಕೂ ದಿಗ್ಭ್ರಮೆಯಾಗಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಭಗವಂತ ಅವರ ಕುಟುಂಬ ಹಾಗೂ ಅಭಿಮಾನಿಗಳಿಗೆ ದುಃಖ ಭರಿಸುವಂಥ ಶಕ್ತಿ ನೀಡಲಿ ಅಂತ ಹೇಳಿದ್ದಾರೆ. ಹೆಚ್ ಎಂ ರೇವಣ್ಣ ವಿಜಯಕುಮಾರ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೆ ಆ ದೇವರು ನೀಡಲಿ ಅನ್ನುವಂಥ ಅಂತ ಕೂಡ ಪ್ರಾರ್ಥಿಸಿರುವಂಥದ್ದು. ಒಟ್ಟಾರಿಯಾಗಿ ವಿಜಯಕುಮಾರ್ ಅವರು ಒಬ್ಬ ಸ್ನೇಹ ಜೀವಿ, ಅವರು ಇಲ್ಲ ಅನ್ನುವಂಥ ವಿಚಾರವೇ ಒಂದು ರೀತಿ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಅನ್ನುವಂಥ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ವಿಜಯಕುಮಾರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಬಿಜೆಪಿ ಶಾಸಕ ವಿಜಯಕುಮಾರ್ ನಿಧನದ ಸುದ್ದಿಗೆ ಒಂದು ರೀತಿ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ.